ವೀಕ್ಷಕರೇ ನಮಸ್ಕಾರ eedina.com ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಚುನಾವಣಾ ಬಾಂಡ್ ಮೂಲಕ ದಂಧೆ ಮಾಡ್ತಾ ಇರುವಂತ ಬಿಜೆಪಿ ಈಗ ಬಂದ್ ಕೂಡ ಮಾಡ್ತಾ ಇದೆ ಹಾಗಂತ ದೇಶ ಅಥವಾ ರಾಜ್ಯ ಬಂದಲ್ಲ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಯನ್ನ ಬಂದ್ ಮಾಡಲಾಗಿದೆ ಹೌದು ಒಂದು ತಿಂಗಳಿಂದ ಕಾಂಗ್ರೆಸ್ ಬ್ಯಾಂಕ್ ಖಾತೆ ಫ್ರೀಜ್ ಆಗಿದೆ ಅದು ಕೂಡ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಪಕ್ಷವಾದರೂ ಕೂಡ ಚುನಾವಣೆ ಅಂತಂದ್ರೆ ಹಣ ಮುಖ್ಯ ಆಗುತ್ತೆ ಪ್ರಚಾರ ಕಾರ್ಯಕ್ಕೆ ಹಣ ಬೇಕಾಗುತ್ತೆ ಆದರೆ ಈಗ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಯನ್ನೇ ಬಂದ್ ಮಾಡಲಾಗಿರೋದು ವಿಪಕ್ಷಕ್ಕೆ ಸಂಕಷ್ಟವನ್ನ ಉಂಟು ಮಾಡಿದೆ ಒಟ್ಟಿನಲ್ಲಿ ಕೇಂದ್ರ ಸರ್ಕಾರ ಚುನಾವಣೆಗೂ ಮೊದಲು ವಿಪಕ್ಷಗಳನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿ ತಾನು ಅದರ ಲಾಭ ಪಡೆಯೋ ಪ್ರಯತ್ನ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ ಅಷ್ಟಕ್ಕೂ ಇದು ಬರೀ ಕಾಂಗ್ರೆಸ್ನ ಚಿಂತೆ ಅಲ್ಲ ಪ್ರಜಾಪ್ರಭುತ್ವದ ವಿಷಯ ಆಗತ್ತೆ ಅನ್ನೋದು ಮಾತ್ರ ಸತ್ಯ एक महीने पहले कांग्रेस पार्टी के सारे बैंक अकाउंट फ्रीज कर दिए गए। आप सोचिए, आप किसी परिवार के बैंक अकाउंट फ्रीज करिए, किसी व्यक्ति के बैंक अकाउंट फ्रीज करिए, किसी बिजनेस के बैंक अकाउंट फ्रीज करिए, किसी भी संस्था के बैंक अकाउंट फ्रीज करिए, होता क्या है? एकदम खत्म हो जाता है। अगर आपने किसी परिवार का बैंक अकाउंट फ्रीज कर दिया, भूखे मर जाते हैं। वो कांग्रेस पार्टी के साथ किया जा रहा है। एक महीने पहले यह हुआ और किसी संस्था ने, हिंदुस्तान की संस्था ने, किसी कोर्ट ने, किसी इलेक्शन कमीशन ने चूं तक नहीं कहा। सब ड्रामा देख रहे हैं। 20% हिंदुस्तान के लोग कांग्रेस पार्टी को वोट देते हैं। हम 20% लोगों को रिप्रेजेंट करते हैं और आज हम रेलवे टिकट नहीं खरीद सकते। आज हम अपने नेता को एक शहर से दूसरे शहर नहीं भेज सकते। हम एडवर्टाइजमेंट नहीं लगा सकते। और क्यों? 14 लाख रुपए 7 साल पहले 14 लाख रुपए का इशू है और 200 करोड़ रुपए का फाइन और सारे के सारे बैंक अकाउंट फ्रीज कर दिए। जब इनकम टैक्स, ये दिखाना मुझे जरा, सॉरी, क्या 200 करोड़, जब इनकम टैक्स, साफ इनकम टैक्स की जो एक्ट है साफ कहता है कि ज्यादा से ज्यादा 10,000 रुपए का फाइन लगेगा। तो यह है हिंदुस्तान का लोकतंत्र। यह क्रिमिनल एक्शन है कांग्रेस पार्टी के खिलाफ और हिंदुस्तान के लोकतंत्र के खिलाफ और ये क्रिमिनल एक्शन हिंदुस्तान के प्रधानमंत्री कर रहे हैं। मेरी विनती है कि जो हिंदुस्तान के इंस्टीट्यूशंस हैं, जो वो अपने आप को हिंदुस्तान के इंस्टीट्यूशंस मानते हैं, डेमोक्रेसी को प्रोटेक्ट करते हैं, लोकतंत्र को प्रोटेक्ट करते हैं, हिंदुस्तान के कोर्ट्स हों, हिंदुस्तान का इलेक्शन कमीशन हो, वो इसके बारे में कुछ करें। और यह कहना कि हिंदुस्तान दुनिया की सबसे बड़ी डेमोक्रेसी, झूठ है। यहाँ कोई डेमोक्रेसी नहीं है। ಒಂದು ತಿಂಗಳ ಹಿಂದೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ಬ್ಯಾಂಕ್ ಖಾತೆಗಳನ್ನು ಫ್ರೀಜ್ ಮಾಡಲಾಗಿದೆ ಒಂದು ವ್ಯಕ್ತಿಯ ಒಂದು ಕುಟುಂಬದ ಒಂದು ಸಂಸ್ಥೆಯ ಬ್ಯಾಂಕ್ ಖಾತೆಯನ್ನು ಫ್ರೀಜ್ ಮಾಡಿದ್ರೆ ಏನಾಗುತ್ತೆ ಅಂತ ನೀವೇ ಯೋಚನೆ ಮಾಡಿ ಸಂಪೂರ್ಣ ನಾಶವಾದಂತ ಆಗುತ್ತೆ ನೀವು ಯಾರಾದರೂ ಒಂದು ಕುಟುಂಬದ ಬ್ಯಾಂಕ್ ಖಾತೆಯನ್ನು ಫ್ರೀಜ್ ಮಾಡಿದ್ರೆ ಇಡೀ ಕುಟುಂಬವೇ ಹಸಿವಿನಿಂದ ಸಾಯುತ್ತೆ ಅದನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಮಾಡಲಾಗ್ತಾ ಇದೆ ಒಂದು ತಿಂಗಳ ಹಿಂದೆಯೇ ಬ್ಯಾಂಕ್ ಖಾತೆ ಫ್ರೀಜ್ ಮಾಡಲಾಗಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಕಾಂಗ್ರೆಸ್ಗೆ ದೇಶದಾದ್ಯಂತ ಜನರು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ನಾವು ಅಷ್ಟು ಜನರನ್ನ ಪ್ರತಿನಿಧಿಸುತ್ತೇವೆ ಆದರೆ ನಾವೀಗ ರೈಲ್ವೆ ಟಿಕೆಟ್ ಕೂಡ ಖರೀದಿ ಮಾಡೋಕೆ ಆಗ್ತಾ ಇಲ್ಲ ನಾವಿಂದು ನಮ್ಮ ನಾಯಕರನ್ನ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಪ್ರಚಾರಕ್ಕೂ ಕೂಡ ಕಳಿಸೋಕೆ ಆಗ್ತಾ ಇಲ್ಲ ನಮಗೆ ಜಾಹೀರಾತು ನೀಡೋಕೆ ಆಗ್ತಾ ಇಲ್ಲ 7 ವರ್ಷಗಳ ಹಿಂದಿನ 14 ಲಕ್ಷ ರೂಪಾಯಿಯ ಪ್ರಕರಣ ಇದು ಆದರೆ 200 ಕೋಟಿ ರೂಪಾಯಿ ದಂಡ ಹಾಕ್ತಾರೆ ಜೊತೆಗೆ ಎಲ್ಲಾ ಬ್ಯಾಂಕ್ ಖಾತೆಯನ್ನು ಫ್ರೀಜ್ ಮಾಡ್ತಾರೆ ಆದಾಯ ತೆರಿಗೆ ನಿಯಮದ ಪ್ರಕಾರ ಹೆಚ್ಚು ಅಂತಂದ್ರೆ 10,000 ರೂಪಾಯಿ ದಂಡ ಹಾಕಬಹುದು ಆದರೆ ನಮಗೆ 200 ಕೋಟಿ ರೂಪಾಯಿಗಳ ದಂಡ ಹಾಕಲಾಗಿದೆ ಕಾಂಗ್ರೆಸ್ ಮೇಲೆ ದೇಶದ ಪ್ರಧಾನಿ ಮಾಡುವಂತ ಕ್ರಿಮಿನಲ್ ಕ್ರಮ ಇದಾಗಿದೆ ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂತ ಕರೆಯಲಾಗುತ್ತೆ ಆದರೆ ಅದು ಸುಳ್ಳು ಇಲ್ಲಿ ಯಾವುದೇ ಪ್ರಜಾಪ್ರಭುತ್ವ ಇಲ್ಲ ಒಂದು ತಿಂಗಳಾದರೂ ಕೂಡ ಇದರ ಬಗ್ಗೆ ಯಾರು ಕೂಡ ಮಾತಾಡೋದಿಲ್ಲ ಅಂತ ರಾಹುಲ್ ಗಾಂಧಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಇವೆಲ್ಲವನ್ನ ನೋಡಿದಾಗ ನಮಗೆ 400ಕ್ಕೂ ಅಧಿಕ ಕ್ಷೇತ್ರದಲ್ಲಿ ವಿನ್ ಆಗಬೇಕು ಅದಕ್ಕೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಫ್ರೀಜ್ ಮಾಡ್ತೀವಿ ನೀವು ಎಲ್ಲಾ ಕ್ಷೇತ್ರವನ್ನ ನಮಗೆ ಬಿಟ್ಕೊಡಿ ಅಂದಂಗಾಯ್ತು ಈಗ ನಮ್ಮಲ್ಲಿ ಬರೋ ಪ್ರಶ್ನೆ ಏನು ಅಂತಂದ್ರೆ ಇಲ್ಲಿ ಪಾಕಿಸ್ತಾನದ ಚುನಾವಣೆ ನಡೀತಾ ಇದೆಯಾ ಅಥವಾ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದ ಚುನಾವಣೆ ನಡೀತಾ ಇದೆಯಾ ಅನ್ನೋದು ಒಟ್ಟಿನಲ್ಲಿ ಚುನಾವಣೆಯಲ್ಲಿ ಮತ್ತೆ ಗದ್ದುಗೆಯನ್ನು ಏರೋಕೆ ಬಿಜೆಪಿ ಎಲ್ಲಾ ಪ್ರಯತ್ನ ಮಾಡ್ತಾ ಇರೋದು ಪಕ್ಕಾ ಆಗ್ತಾ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಇನ್ನು ಚುನಾವಣಾ ಆಯೋಗವು ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆಯನ್ನು ಜಾರಿ ಮಾಡುವಾಗ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅದರ ಬಗ್ಗೆ ಮಾತಾಡಿತ್ತು ಅಂದರೆ ನ್ಯಾಯಸಮ್ಮತವಾದ ಸ್ಪರ್ಧೆಯಾಗಿದೆ ಅಂತ ಪ್ರತಿಸ್ಪರ್ಧೆಗೆ ಸಮಾನ ಅವಕಾಶ ಮಾತ್ರವಲ್ಲ ಎಲ್ಲರಿಗೂ ಒಂದೇ ರೀತಿಯ ನಿಯಮ ಇರುತ್ತೆ ಅಂತ ಹೇಳಿತ್ತು. ಆದರೆ ಈಗ ಕಾಂಗ್ರೆಸ್ನ ಬ್ಯಾಂಕ್ ಖಾತೆ ವಿಚಾರದಲ್ಲಿ ಧ್ವನಿ ಎತ್ತದೇ ಇರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅನ್ನು ಪ್ರಶ್ನಿಸಿದ್ದಾರೆ. सुप्रीम कोर्ट ने जिस चुनावी चंदा बॉन्ड को इलीगल और अनकॉन्स्टिट्यूशनल कहा, उस स्कीम के तहत मौजूदा सत्ताधारी दल ने हजारों करोड़ रुपए से ज़्यादा अपने अकाउंट में भर लिया है और दूसरी तरफ साजिशन मुख्य विपक्षी दल का बैंक अकाउंट फ्रीज कर दिया गया है ताकि हम पैसों के अभाव में बराबरी से चुनाव ना लड़े और ना लड़ पाए. ये सत्ताधारी दल द्वारा एक खतरनाक खेल है. इसके दूरगामी प्रभाव होंगे क्योंकि अगर डेमोक्रेसी को इस देश में बचाना है तो लेवल प्लेइंग ग्राउंड होना चाहिए. ऐसा भी नहीं होना चंद देशों में चुनाव हो रहे हैं 99% वोट एक ही आदमी ले रहा है. ऐसा आपको तो मालूम हो गया रिसेंटली किन किन देशों में ऐसा हुआ है. तो ये सत्ताधारी दल द्वारा एक खतरनाक खेल खेला गया है. इसके दूरगामी प्रभाव होंगे पर यह स्पष्ट है कि इस तरीके से किसी राजनीतिक दल को असहाय बनाकर चुनाव लड़ने में बाधा उत्पन्न कर और फ्री एंड फेयर इलेक्शन कभी नहीं कहा जा सकता. ಚುನಾವಣಾ ಬಾಂಡ್ ಮೂಲಕ ಬಿಜೆಪಿ ತನ್ನ ಖಾತೆಯನ್ನು ತುಂಬಿಸಿಕೊಂಡಿದೆ, ಆದರೆ ವಿಪಕ್ಷದ ಬ್ಯಾಂಕ್ ಖಾತೆಯನ್ನು ಫ್ರೀಜ್ ಮಾಡಿದೆ. ಹಣದ ಅಭಾವದಿಂದ ನಾವು ಸರಿಸಮವಾಗಿ ಚುನಾವಣೆಯನ್ನು ಎದುರಿಸೋಕೆ ಆಗಬಾರದು ಅಂತ ಈ ರೀತಿ ಮಾಡಿದೆ. ಇದು ಅತಿ ಅಪಾಯಕಾರಿ ಆಟ. ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ನಾವು ಉಳಿಸಬೇಕಾದ್ರೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕು. ಆದರೆ ಯಾವುದೇ ಪಕ್ಷವನ್ನು ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಸಾಧ್ಯ ಆಗದಂತೆ ಮಾಡಿ ಚುನಾವಣೆ ನಡೆಸಿದ್ರೆ ಅದು ಯಾವುದೇ ಕಾರಣಕ್ಕೂ ನ್ಯಾಯಯುತ ಚುನಾವಣೆ ಆಗುವುದಿಲ್ಲ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಒಂದೆಡೆ ಬಿಜೆಪಿ ಬಳಿ ಚುನಾವಣಾ ಬಾಂಡ್ ಸೇರಿ ಬೇರೆ ಬೇರೆ ಮೂಲದಿಂದ ಸಂಗ್ರಹ ಆದಂತ 12,930 ರೂಪಾಯಿ ಇದೆ. ಇದರಲ್ಲಿ ಚುನಾವಣಾ ದೇಣಿಗೆ 8,251 ರೂಪಾಯಿ, ಚುನಾವಣಾ ಬಾಂಡ್ನಲ್ಲಿ ಶೇಕಡಾ 56% ದೇಣಿಗೆ ಬಿಜೆಪಿಗೆ ಸಿಕ್ಕರೆ ಕಾಂಗ್ರೆಸ್ಗೆ ಕೇವಲ 11% ದೇಣಿಗೆ ಸಿಕ್ಕಿದೆ. ಇಷ್ಟೊಂದು ಅಂತರವೇ ಈ ಚುನಾವಣೆಯಲ್ಲಿ ನಾವು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅನ್ನು ಪ್ರಶ್ನಿಸುವಂತೆ ಮಾಡುತ್ತೆ. ಒಂದು ಪಕ್ಷ ಅಧೂರಿಯಾಗಿ ಪ್ರಚಾರ ಮಾಡಿದ್ರೆ ಇನ್ನೊಂದು ಪಕ್ಷ ಪ್ರಚಾರಕ್ಕೆ ಹಣ ಇಲ್ಲದೆ ಇರುವಂತ ಅಭಾವದಲ್ಲಿ ಸಿಲುಕಿದೆ. ಅಷ್ಟಕ್ಕೂ ಕಾಂಗ್ರೆಸ್ನ ಬ್ಯಾಂಕ್ ಖಾತೆಯನ್ನು ಸಾವಿರಾರು ಕೋಟಿ ರೂಪಾಯಿಯ ಲೆಕ್ಕಾಚಾರ ನೀಡಿದ ಕಾರಣಕ್ಕೆ ಫ್ರೀಜ್ ಮಾಡಿರೋದಲ್ಲ, ಬದಲಾಗಿ 14 ಲಕ್ಷ ರೂಪಾಯಿಯ ಲೆಕ್ಕಾಚಾರ ನೀಡಿಲ್ಲ ಅನ್ನೋ ಕಾರಣಕ್ಕೆ ಫ್ರೀಜ್ ಮಾಡಲಾಗಿದೆ. ಈ ಹಣವನ್ನು ಕಾಂಗ್ರೆಸ್ ನಗದು ರೂಪದಲ್ಲಿ ನೀಡಿತ್ತು, ಆದರೆ ಇದರ ಲೆಕ್ಕ ನೀಡೋಕೆ ಸ್ವಲ್ಪ ಲೇಟ್ ಕೂಡ ಆಗಿತ್ತು. ಅದೇ ಕಾರಣವನ್ನು ಇಟ್ಕೊಂಡು ಈಗ ಲೋಕಸಭಾ ಚುನಾವಣೆ ಬರೋ ಟೈಮ್ನಲ್ಲಿ ಕಾಂಗ್ರೆಸ್ನ 11 ಬ್ಯಾಂಕ್ ಖಾತೆಗಳನ್ನು ಫ್ರೀಜ್ ಮಾಡಲಾಗಿದೆ. ಬಿಜೆಪಿಗೆ 400ಕ್ಕೂ ಅಧಿಕ ಕ್ಷೇತ್ರದಲ್ಲಿ ಗೆಲ್ಲೋ ಭರವಸೆ ಇದ್ರೆ ಖಾತೆಯನ್ನ ಯಾಕೆ ಫ್ರೀಜ್ ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಈಗ ಪ್ರಶ್ನಿಸುತ್ತೆ. मैंने पिछले सप्ताह आप सब लोगों के सम्मुख मोतीलाल वोरा जी के समय 2017-18 के एक केस को लेकर के इनकम टैक्स डिपार्टमेंट ने 2017-18 के बेसिस के ऊपर 7 साल बाद में जाकर के हमारे बैंक के खाते अब जाकर के फ्रीज करे हैं उसकी जानकारी दी. मैंने कहा कि ये 7 साल पुराने कैसे फ्रीज किए जा सकते हैं और टाइमिंग इसका कैसा है. लेकिन मुझे अभी बहुत दुख के साथ कहना पड़ रहा है कि पिछले हफ्ते ये नोटिस हम लोगों के पास में आया है. इसकी कॉपी आप सब लोगों को मिल गई है, आप सब लोगों के आ गई है, आप जरा देखिए. ये सीताराम केसरी जी के जमाने का नोटिस हमें पिछले हफ्ते आया. आप सोचिए सीताराम केसरी जी के जमाने का 1994-95 की असेसमेंट ईयर का नोटिस अब हमारे पास में आया और इसको लेकर के भी आगे आने वाले समय के अंदर फिर से बैंक को फ्रीज करने का और डिमांड लगाने की ये कवायद शुरू होगी. तो ये कौन सा लोकतंत्र है? अगर इसी रफ्तार से जाएंगे तो महात्मा गांधी के समय पे जमनालाल बजाज जब ट्रेजर हुआ करते थे उस टाइम पे भी कोई चीज निकाल करके अब इस वक्त इस चुनाव से पहले हमारे अकाउंट्स को फ्रीज किया जाएगा। तो ये किस चीज का लोकतंत्र है? 30 साल पुराना 31 साल पुराना असेसमेंट ईयर का हिसाब निकाल करके हमारे खाते फ्रीज करे जा रहे हैं ताकि हम लोग चुनाव ही ना लड़ पाए। हम लोगों के पास में मुख्यतः 3 बातें हैं कहने की। हर पॉलिटिकल पार्टी इनकम टैक्स से एग्जेम्प्टेड होती है, कभी किसी ने भी पेनल्टी इस तरीके से नहीं दिया, तो कांग्रेस पार्टी को अकेले क्यों चुना जा रहा है? 2017-18ರ ಪ್ರಕರಣದಲ್ಲಿ ಆದಾಯ ತೆರಿಗೆ ಇಲಾಖೆಯು 7 ವರ್ಷಗಳ ನಂತರ ಕ್ರಮ ಕೈಗೊಳ್ಳುತ್ತೆ। ಲೋಕಸಭಾ ಚುನಾವಣೆ ಬಂದಾಗ ನಮ್ಮ ಬ್ಯಾಂಕ್ ಖಾತೆಯನ್ನು ಫ್ರೀಜ್ ಮಾಡುತ್ತೆ। ದಿವಂಗತ ಸೀತಾರಾಮ್ ಕೇಸರಿ ಜಮಾನದ ನೋಟಿಸ್ ಅನ್ನು ನಮಗೆ ಐಟಿ ನೀಡಿದೆ। ಅಂದ್ರೆ 1994-95ರ ಹಣಕಾಸು ವರ್ಷದ ನೋಟಿಸ್ ಈಗ ನೀಡುತ್ತೆ। ಮುಂದಿನ ದಿನಗಳಲ್ಲಿ ಈ ನೋಟಿಸ್ ವಿಚಾರದಲ್ಲೂ ಕೂಡ ಬ್ಯಾಂಕ್ ಖಾತೆಯನ್ನು ಫ್ರೀಜ್ ಮಾಡಬಹುದು। ಹಾಗಿದ್ರೆ ಇದು ಯಾವ ಲೋಕತಂತ್ರ? ಇದೇ ರೀತಿಯಾದ್ರೆ ಮಹಾತ್ಮ ಗಾಂಧಿ ಸಮಯದಲ್ಲಿ ಜಮನಾಲಾಲ್ ಬಜಾಜ್ ಖಜಾಂಚಿ ಆಗಿದ್ದಂತ ಸಂದರ್ಭದಲ್ಲಿ ಯಾವುದೋ ಒಂದು ಕೇಸ್ ಇಟ್ಕೊಂಡು ಈಗ ನೋಟಿಸ್ ನೀಡಬಹುದು। ಚುನಾವಣೆಗೂ ಮೊದಲು ನಮ್ಮ ಖಾತೆ ಫ್ರೀಜ್ ಮಾಡಬಹುದು। ನಾವು ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಆಗಬಾರದು ಅಂತ 30-40 ವರ್ಷದ ಹಿಂದಿನ ಹಳೆಯ ತೆರಿಗೆ ಲೆಕ್ಕ ತೆಗಿತಾರೆ ಅಂದ್ರೆ ಇದು ಯಾವ ಪ್ರಜಾಪ್ರಭುತ್ವ? ಎಲ್ಲಾ ರಾಜಕೀಯ ಪಕ್ಷಕ್ಕೆ ತೆರಿಗೆಯಿಂದ ವಿನಾಯಿತಿ ಇರುತ್ತೆ, ಹಾಗಿದ್ದಾಗ ಕಾಂಗ್ರೆಸ್ಗೆ ಮಾತ್ರ ನೋಟಿಸ್ ಯಾಕೆ ನೀಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಪಕ್ಷ ಪ್ರಶ್ನಿಸಿದೆ। ಸಾವಿರಾರು ಕೋಟಿ ರೂಪಾಯಿಯ ಚುನಾವಣಾ ದಂಧೆ ಬಹಿರಂಗ ಆಗಿದೆ, ಬಿಜೆಪಿಗೆ ಅತ್ಯಧಿಕ ದೇಣಿಗೆ ಕೂಡ ಸಿಕ್ಕಿದೆ। ಹಾಗಿರುವಾಗ ಈ ವಿಪಕ್ಷದ 14.49 ಲಕ್ಷ ರೂಪಾಯಿಯ ದೇಣಿಗೆಯ ಲೆಕ್ಕಾಚಾರವಾಗಿ ಖಾತೆನ ಫ್ರೀಜ್ ಮಾಡಿರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ। 2021ರ ಬಜೆಟ್ ಭಾಷಣದಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಆದಾಯ ತೆರಿಗೆ ರಿಟರ್ನ್ಸ್ ಫೈಲ್ ಮಾಡಿದ ಬಳಿಕ 3 ವರ್ಷಗಳು ಕಳೆದ್ರೆ ತೆರಿಗೆ ಫೈಲನ್ನು ಮತ್ತೆ ತೆರೆಯುವಂತಿಲ್ಲ ಅಂತ ಹೇಳಿದ್ದಾರೆ। ಹಾಗೇನೇ ಹೊಸ ನಿಯಮಕ್ಕೂ ಮೊದಲು ಯಾವುದಾದ್ರೂ ವಂಚನೆ ಸಂದೇಹ ಇದ್ರೆ 6 ವರ್ಷಗಳ ಹಿಂದಿನ ತೆರಿಗೆ ಲೆಕ್ಕಾಚಾರದ ತನಿಖೆಯನ್ನು ಮಾಡಬಹುದು। 2021ರಲ್ಲಿ ಈ ಅವಧಿಯನ್ನು 3 ವರ್ಷಕ್ಕೆ ಇಳಿಸಲಾಗಿದೆ। 50 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ತೆರಿಗೆ ವಂಚನೆಯ ಬಗ್ಗೆ ಸಾಕ್ಷಿ ಇದ್ರೆ ಮಾತ್ರ ಅದರ ತನಿಖೆ ನಡೆಸಬಹುದು। ಯಾವುದೇ ಸಂಸ್ಥೆ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ತಡವಾಗಿ ಆದಾಯ ತೆರಿಗೆ ರಿಟರ್ನ್ ಫೈಲ್ ಮಾಡಿದರೆ ಗರಿಷ್ಠ ಅಂತಂದರೆ 10,000 ರೂಪಾಯಿವರೆಗೆ ದಂಡ ವಿಧಿಸಬಹುದು ಅಂತ ಆದಾಯ ತೆರಿಗೆ ಕಾಯ್ದೆನೇ ಹೇಳುತ್ತೆ। ಆದರೆ ಕಾಂಗ್ರೆಸ್ಗೆ 210 ಕೋಟಿ ರೂಪಾಯಿ ದಂಡ ಹಾಕಿರೋದು ಈಗ ವಿವಾದಕ್ಕೆ ಕಾರಣ ಆಗಿರೋದು। ಇದು ಯಾವ ನ್ಯಾಯ ಅಂತ ಕಾಂಗ್ರೆಸ್ ಪ್ರಶ್ನಿಸ್ತಾ ಇದೆ। हमारे सिर्फ 0.07% पूरा 199 करोड़ का कैश में हमारे अपने एमपीज ने अपनी तनख्वाह दी, उसकी वजह से 0.07% की अनियमितता की वजह से 106% की पेनल्टी हमारे ऊपर लगाई गई। 106% की कितना? 0.07% की अनियमितता की वजह से 106% की पेनल्टी हम लोगों के ऊपर लगाई गई है। ये क्वांटम हम लोगों ने मात्र 30 दिन लेट हम लोगों ने अपने अकाउंट सबमिट करे। ये इनकम टैक्स एक्ट मेरे पास में है, इसका सेक्शन 234F ये कहता है कि सिर्फ 10,000 रुपए की मैक्सिमम पेनल्टी ली जा सकती है अगर कोई व्यक्ति लेट अपना, कोई भी ऑर्गेनाइजेशन या व्यक्ति कोई भी लेट अपना इनकम टैक्स सबमिट करे, केवल 10,000 रुपए। और हमारे ऊपर 210 करोड़ रुपए का 210.25 करोड़ का 210.25 करोड़ का लियन मार्क कर दिया गया। 10,000 की सिर्फ पेनल्टी, सिर्फ 0.07% का हमारा टोटल अकाउंट में से कैश के अंदर लिया गया। ये कहां का न्याय? 115 करोड़ रुपए फोर्सफुली हमारे बैंक अकाउंट से इनकम टैक्स ऑफिसर्स ने बैंक मैनेजर्स के पास में जाकर के सरकार को ट्रांसफर करा दिया गया। वो अब हमारे पास में नहीं है। 115 करोड़ रुपया बैंक मैनेजर्स को जाकर के एक तरीके से डरा करके धमका करके इनकम टैक्स ऑफिसर्स ने हमारे अकाउंट से इनकम टैक्स डिपार्टमेंट और सरकार को वापस ट्रांसफर करा दिया। मैंने बताया जैसे पिछले 5 हफ्ते से 1 महीने से भी ज्यादा हम अपने पैसे जो हमारे वर्कर्स ने इकट्ठे करे हैं वो हम इसका उसका इस्तेमाल नहीं कर रहे हैं, कर पा रहे हैं। ये कहाँ की डेमोक्रेसी है? ये कहाँ का लोकतंत्र रह गया? तो इसलिए हम आपसे कहना चाहते हैं, ये केवल हम लोग तो अपनी लड़ाई लड़ेंगे, लेकिन ये आप लोगों की भी लड़ाई, मीडिया की भी लड़ाई है, देश की जनता की लड़ाई है। अगर आप इसके अंदर हमारे को समर्थन नहीं करेंगे तो लोकतंत्र जिंदा नहीं रहेगा, ना आप रहेंगे ना हम रहेंगे। ಇನ್ನು ಕಾಂಗ್ರೆಸ್ನ ಪತ್ರಿಕಾಗೋಷ್ಠಿ ಬಳಿಕ ಟ್ವೀಟ್ ಮಾಡಿದಂತ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಕಾಂಗ್ರೆಸ್ ಎಲ್ಲಾ ಹಂತದಲ್ಲೂ ಭ್ರಷ್ಟಾಚಾರ ಮಾಡಿದೆ ಅಂತ ಹೇಳ್ತಾರೆ. ಅಷ್ಟಕ್ಕೂ ಭ್ರಷ್ಟಾಚಾರವನ್ನ ಬಿಜೆಪಿನೂ ಮಾಡಿದೆ. ನಮ್ಮ ರಾಜ್ಯದಲ್ಲಿ ಬಿಜೆಪಿಯು ಭ್ರಷ್ಟಾಚಾರದ ಆರೋಪದಿಂದಾನೇ ಸೋಲನ್ನ ಕಂಡಿದ್ದು. ಕಾಂಗ್ರೆಸ್ ಮೇಲೇನೂ ಕೂಡ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ಪಕ್ಷದ ಫಂಡ್ ಅನ್ನು ಸೀಜ್ ಮಾಡೋದು ಎಷ್ಟು ಸರಿ? ಚುನಾವಣಾ ಬಾಂಡ್ ವಿಚಾರದಲ್ಲಿ ಬಿಜೆಪಿ ಮೇಲೆ ಹಲವಾರು ಆರೋಪಗಳಿದೆ. ಈ ವಿಚಾರದಲ್ಲಿ ಬಿಜೆಪಿಯ ಖಾತೆಯನ್ನು ಫ್ರೀಜ್ ಮಾಡಲಾಗುತ್ತಾ? ವಿಪಕ್ಷಗಳನ್ನ ನಾಶ ಮಾಡೋ ನಿಟ್ಟಿನಲ್ಲೇ ಬಿಜೆಪಿ ಸರ್ಕಾರ ಈ ತಂತ್ರವನ್ನ ರೂಪಿಸ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ eedina.com. ಇದು ಸತ್ಯ, ನ್ಯಾಯ, ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.